हाय फ्रेंड्स, वेलकम टू माय चैनल। फ्रेंड्स, इवत्तिन वीडियो दल्ली ಒಂದು 10,000 ರೂಪಾಯಿ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ಆ 10,000 ರೂಪಾಯಿನಲ್ಲಿ ನೀವು ಹೇಗೆ ಬಿಸ್ನೆಸ್ ಅನ್ನು ಮಾಡಬಹುದು, ಯಾವ ಬಿಸ್ನೆಸ್ ಅನ್ನು ಮಾಡಬಹುದು ಅನ್ನೋದನ್ನ ನಾನು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ನಿಮಗೆ ಆ 10,000ಕ್ಕೆ ಸರಿ ಹೊಂದುವಂಥ ಒಂದು ಬಿಸ್ನೆಸ್ ಪ್ಲಾನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಹಾಗಾಗಿ ನೀವು ವಿಡಿಯೋವನ್ನು ಸ್ಕಿಪ್ ಮಾಡ್ದೇನೆ, ಎಂಡ್ವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನೀವು ಇದೇ ಮೊದಲ ಸರಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ. ಹಾಗೆಯೇ ಫ್ರೆಂಡ್ಸ್, ನಿಮಗೆ ನಾವು ತಿಳಿಸ್ಕೊಡುವಂಥ ಬಿಸ್ನೆಸ್ ರಿಲೇಟೆಡ್ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾಗಿದ್ದಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಅದರ ಜೊತೆಗೆ ನಿಮಗೆ ಬೇರೆ ಯಾವುದಾದ್ರೂ ಬಿಸ್ನೆಸ್ ಹೇಳಿದ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗಿದ್ದಲ್ಲಿ ಕಮೆಂಟ್ನಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಇವಾಗ ಟಾಪಿಕ್ ಬಗ್ಗೆ ನೋಡೋಣ. ಸೊ ಫ್ರೆಂಡ್ಸ್, ನಿಮಗೆ ಈ ಮಿಷನ್ ಅಮೆಝಾನ್ನಲ್ಲಿ ಸಿಗುತ್ತೆ. ಅಮೆಝಾನ್ನಲ್ಲಿ 3,800 ರೂಪಾಯಿಗೆ ಸಿಗುತ್ತೆ. ಸೊ ಫ್ರೆಂಡ್ಸ್, ನೀವು ನೋಡ್ಬೋದು ಈ ಮಿಷನ್ನಲ್ಲಿ ಎಷ್ಟು ಫಾಸ್ಟ್ ಆಗಿ ನೀವು ಕಟ್ ಮಾಡ್ಬೋದು ಅಂತೇಳಿ, ಫ್ರೆಂಚ್ ಫ್ರೈ ಕಟ್ಟರ್ ಅಂತೇಳಿದು. ಸೊ ಫ್ರೆಂಡ್ಸ್, ನೀವು ಅಮೆಝಾನ್ನಲ್ಲಿ ಇದನ್ನು ಆರ್ಡರ್ ಮಾಡ್ಕೊಳ್ಬೋದು. ಇದನ್ನು ತಗೊಂಡು ಬಂದು ನೀವು, ತುಂಬ ರಶ್ ಇರುವಂಥ ಕಾಲೇಜ್ ಏರಿಯಾ ಇರುತ್ತೆ ಅಲ್ವಾ, ತುಂಬ ಜನರು ಇರುವಂಥ ಏರಿಯಾ ಆಗಿರ್ಬೋದು, ಆ ಏರಿಯಾದ ಸುತ್ತಮುತ್ತಲು ಕಾಲೇಜಸ್ಸು ಹಾಗೆಯೇ ಸ್ಕೂಲ್ಸು ಎಲ್ಲ ತುಂಬ ಇರುವಂಥ ಏರಿಯಾದಲ್ಲಿ ನೀವು, ಸೊ ಅಂಥ ಏರಿಯಾದಲ್ಲಿ ನೀವು ಈ ಫ್ರೆಂಚ್ ಫ್ರೈ ಕ್ರಟರನ್ನು ಇಟ್ಕೊಳ್ಬೋದು. ಸುತ್ತಮುತ್ತಲು ಕಾಲೇಜಸ್ಸು ಸ್ಕೂಲ್ಸು ಹೆಚ್ಚು ಇರುವಂಥ ಏರಿಯಾದಲ್ಲಾಗಿರ್ಬೋದು, ಸೊ ಅಲ್ಲಿ ನೀವು ಈ ಫ್ರೆಂಚ್ ಫ್ರೈಯನ್ನು ಇಟ್ಕೊಳ್ಬೋದು. ತುಂಬ ಅಂದರೆ ತುಂಬ ಈಸಿ ಫ್ರೆಂಡ್ಸ್. ಅಂದರೆ ಫ್ರೆಂಡ್ಸ್, ನೀವು ಇದರಲ್ಲಿ ಒಂದು ಐಟಮನ್ನು ಅಂತ ಮಾತ್ರ ಅಲ್ಲ, ಫ್ರೆಂಚ್ ಫ್ರೈನ ಜೊತೆಗೆ ನೀವು ವೆಜ್ ರೋಲ್ ತಯಾರಿಸುವಂಥ ಮಿಷನ್ ಕೂಡ ಇರುತ್ತೆ ಅಲ್ವಾ, ಸೊ ಅದನ್ನು ಕೂಡ ಸೇಲ್ ಮಾಡ್ತಾ ಇರ್ತಾರೆ. ಅದು ಒಂದು 1,200 ಇಲ್ಲ 1,500 ರೂಪಾಯಿನಲ್ಲಿ ಸಿಗುತ್ತೆ. ಸೊ ಫ್ರೆಂಡ್ಸ್, ಅದು ಕೂಡ ನಿಮಗೆ ಅಮೆಝಾನ್ನಲ್ಲಿ ಸಿಗುತ್ತೆ. ಸೊ ವೆಜ್ ರೋಲ್ ತಯಾರಿಸುವಂಥದ್ದು, ಸೊ ಅದು ಒಂದು 1,500, ಇದು ಒಂದು 3,800, ಸೊ ಟೋಟಲ್ ಆಗಿ 6,000 ರೂಪಾಯಿ ಆಗುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್, ನಿಮಗೆ ಏನು ಬೇಕು ಅಂತ ಹೇಳಿದ್ರೆ ಒಂದು ಸ್ಟಾಲ್ ಬೇಕಾಗುತ್ತೆ. ಒಂದು ಸೆಕೆಂಡ್ ಸ್ಟಾಲನ್ನು ನೀವು ಏರ್ಪಾಟ್ ಮಾಡಿಕೊಂಡು ಸ್ಟಾಲನ್ನು ನೀವು ಸಿಟಿನಲ್ಲಿ ಇಟ್ಕೊಳ್ಬೋದು. ಸೆಕೆಂಡ್ ಸ್ಟಾಲನ್ನು ನೀವು ತಗೊಳ್ಬೋದು, ಇಲ್ಲ ಅಂತ ಹೇಳಿದ್ರೆ ಸಿಟಿನಲ್ಲಿ ಸ್ಟಾಲನ್ನು ಕೊಡುವಂಥವರು ಇರ್ತಾರೆ, ಸೊ ಅವರು ಸ್ಟಾಲನ್ನು ರೆಂಟ್ಗೆ ಸೇಲ್ ಮಾಡ್ತಾ ಇರ್ತಾರೆ. ದಿನಕ್ಕೆ 500 ರೂಪಾಯಿ ಇಲ್ಲ 1,000 ರೂಪಾಯಿ ಇರುತ್ತೆ ಆ ಸ್ಟಾಲ್ ಸೈಜ್ನ ಮೇಲೆ, ಸೊ ಹಾಗೆ ಅವರು ಕೊಡ್ತಾ ಇರ್ತಾರೆ. ಸೊ ಫ್ರೆಂಡ್ಸ್, ನೀವು ಹೀಗೆ ರೆಂಟ್ಗೆ ತಗೊಂಡು ನೀವು ಆ ಸ್ಟಾಲನ್ನು ಇಟ್ಕೊಂಡು, ಸೊ ಫ್ರೆಂಡ್ಸ್ ಅಲ್ಲಿ ನೀವು ಫ್ರೆಂಚ್ ಫ್ರೈ ಮತ್ತು ವೆಜ್ ರೋಲನ್ನು ರೆಡಿ ಮಾಡಿ ಸೇಲ್ ಮಾಡ್ಬೋದು. ಸೊ ಕಡಿಮೆ ಇನ್ವೆಸ್ಟ್ಮೆಂಟ್ನಲ್ಲಿ ಮಾಡುವಂಥ ಬಿಸ್ನೆಸ್ ಇದೆ ಫ್ರೆಂಡ್ಸ್. 10,000 ರೂಪಾಯಿನಲ್ಲಿ ನೀವು ಪರ್ ಡೇ ನಿಮಗೆ ಸಾಯಂಕಾಲದ ಅಂದರೆ ಮಧ್ಯಾಹ್ನದ ಮೇಲೆ, ಅಂದರೆ ನೀವು ಮಧ್ಯಾಹ್ನದಿಂದ ಈ ಬಿಸ್ನೆಸ್ನ ಓಪನ್ ಮಾಡಿಕೊಂಡ್ರೆ ಸಾಕು ಈ ಸ್ನ್ಯಾಕ್ಸ್ ಐಟಮ್ಸನ್ನು, ಅಂದರೆ ಫ್ರೆಂಡ್ಸ್ ನೀವು ಆಫ್ಟರ್ನೂನ್ ಈವ್ನಿಂಗ್ ಈ ಬಿಸ್ನೆಸ್ನ ಮಾಡ್ಕೊಳ್ಬೋದು. ಸೊ ಇವೆರಡರಿಂದ ನಿಮಗೆ ಈಸಿಯಾಗಿ 5,000 ರೂಪಾಯಿವರೆಗೂ ಪ್ರಾಫಿಟ್ ಬರುತ್ತೆ. ಅಂದರೆ ಫ್ರೆಂಡ್ಸ್, ನೀವು ದೊಡ್ಡ ಸಿಟಿನಲ್ಲಿ ಈ ಬಿಸ್ನೆಸ್ನ ಮಾಡಿಕೊಂಡ್ರೆ ಇನ್ನೂ ಕ್ಲಿಕ್ ಆಗುತ್ತೆ, ಇನ್ನೂ ತುಂಬ ಹೆಚ್ಚು ಪ್ರಾಫಿಟ್ ಬರುತ್ತೆ. ಅದೇ ನೀವು ನಾರ್ಮಲ್ ಸಿಟಿನಲ್ಲಿ ಆದರೆ 2,000-3,000 ರೂಪಾಯಿ ಪ್ರಾಫಿಟ್ ಆಗ್ಬೋದು. ಸೊ ಫ್ರೆಂಡ್ಸ್, ನಿಮಗೆ ಇನ್ನು ಏನು ಬೇಕಾಗುತ್ತೆ ಅಂತ ಹೇಳಿದ್ರೆ ಚಾಟ್ ಮಸಾಲ, ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಫ್ಲೇವರ್ಸ್ನಲ್ಲಿ ಇರುವಂಥ ಚಾಟ್ ಮಸಾಲ ಬೇಕಾಗುತ್ತೆ. ಇದನ್ನು ಬಿಟ್ಟರೆ ಬೇರೆ ಯಾವ ಖರ್ಚು ಕೂಡ ಇರೋದಿಲ್ಲ. ನಂತರ ಫ್ರೆಂಡ್ಸ್, ನೀವು ಇದನ್ನು ಟ್ರೈ ಮಾಡ್ಬೋದು. ಸೊ ಫ್ರೆಂಡ್ಸ್, ನಾವು ಹೆಚ್ಚು ಇನ್ವೆಸ್ಟ್ಮೆಂಟನ್ನು ಹಾಕಿ ಯಾವುದಾದ್ರೂ ಒಂದು ಬಿಸ್ನೆಸ್ನ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಲಾಸ್ ಆಗುವಂಥ ಅವಕಾಶವೂ ಕೂಡ ಹೆಚ್ಚು ಇರುತ್ತೆ, ನಮ್ಮ ಹತ್ರ ಇರುವಂಥ ಹಣವೂ ಕೂಡ ಹೋಗುವಂಥ ಅವಕಾಶವೂ ಇರುತ್ತೆ. ಆದರೆ ಫ್ರೆಂಡ್ಸ್, ಈ ಬಿಸ್ನೆಸ್ನಲ್ಲಿ ಹಣವನ್ನು ನೀವು ಕಳ್ಕೊಳ್ಬೇಕು ಅನ್ನುವಂಥ ಭಯನೇ ಇರೋದಿಲ್ಲ. ನಾವು ಇದನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಳ್ಬೇಕು ಅನ್ನೋ ಅವಶ್ಯಕತೆಯೂ ಕೂಡ ಇರೋದಿಲ್ಲ. ಅವರು ಆರ್ಡರನ್ನು ಕೊಟ್ಟಾಗ ನಾವು ರೆಡಿ ಮಾಡಿ ಕೊಡ್ಬೋದು. ಸೊ ಹಾಗಾಗಿ ಇದು ಲೈವ್ ಆಗಿ ರೆಡಿ ಮಾಡಿ ಕೊಡುವಂಥದ್ದು. ಸೊ ಹಾಗಾಗಿ ಫ್ರೆಂಡ್ಸ್, ನಾವು ಒಂದು 5 ನಿಮಿಷದಲ್ಲಿ ಇದನ್ನು ರೆಡಿ ಮಾಡಿ ಕೊಡ್ಬೋದು. ಸೊ ಹೀಗೆ ಮಾಡಿದಾಗ ಏನಿರುತ್ತೆ ಖರ್ಚು? ಖರ್ಚೇನು ಇರೋದಿಲ್ಲ ಅಲ್ವಾ? ಬೇಕಾದರೆ ರೆಡಿ ಮಾಡಿ ಕೊಡ್ತಾರೆ, ಇಲ್ಲ ಅಂತ ಹೇಳಿದ್ರೆ ಅದನ್ನು ಹಾಗೆ ಇಟ್ಕೊಂಡು ನೆಕ್ಸ್ಟ್ ಡೇ ನೀವು ಇದನ್ನು ರೆಡಿ ಮಾಡಿ ಕೊಡ್ಬೋದು. ಸೊ ಹಾಗಾಗಿ ಫ್ರೆಂಡ್ಸ್, ಇದರಲ್ಲಿ ಯಾವುದು ಕೂಡ ಹಾಳಾಗುವಂಥ ವಸ್ತು ಅಲ್ಲ. ಸೊ ಫ್ರೆಂಡ್ಸ್, ನಿಮ್ಮಲ್ಲಿ ಇದನ್ನು ಯಾರಿಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಹತ್ರ ಹಣ ಕಡಿಮೆ ಇದೆ ಅಂತ ಹೇಳೋರಿಗೆ, ಹಣ ಇಲ್ಲದೆ ಇರುವಂಥವರಿಗೆ ನಾನು ಹೇಳ್ತಾ ಇದ್ದೀನಿ. ಸೊ ಅವರು ಈಸಿಯಾಗಿ ಈ ರೀತಿಯ ಬಿಸ್ನೆಸ್ಸನ್ನು ಮಾಡ್ಕೊಳ್ಬೋದು. ಇಲ್ಲ ಫ್ರೆಂಡ್ಸ್, ಅವರಿಗೆ ಈ ಬಿಸ್ನೆಸ್ ಮಾಡೋದಕ್ಕೆ ಆಗೋದಿಲ್ಲ, ನಮಗೆ ತೊಂದರೆ ಆಗುತ್ತೆ ಅಂತ ಹೇಳೋರು, ಅವರ ಕೈಯಲ್ಲಿ 10,000 ಇದ್ದರೆ ಸಾಕು, ಅವರು ಈಸಿಯಾಗಿ ಈ ಬಿಸ್ನೆಸ್ಸನ್ನು ಮಾಡ್ಬೋದು. ಇಲ್ಲ, ಈ ಬಿಸ್ನೆಸ್ ಮಾಡೋದಕ್ಕೆ ಆಗೋದಿಲ್ಲ, ಈ ಬಿಸ್ನೆಸ್ ಸಕ್ಸಸ್ ಆಗೋದಿಲ್ಲ ಅನ್ನೋರು, ಮಾಡೋದಕ್ಕೆ ಆಗೋದಿಲ್ಲ ಅನ್ನೋರು, ಒಂದು 2-3 ತಿಂಗಳು ಈ ಬಿಸ್ನೆಸ್ಸನ್ನು ಮಾಡಿ, ಆಟೋಮೆಟಿಕ್ ಆಗಿ ಅಮೌಂಟ್ ಬರುತ್ತೆ ಅಲ್ವಾ. ದಿನಕ್ಕೆ 2,000 ಅಂದರೆ 1,500 ರೂಪಾಯಿ ಲೆಕ್ಕ ಇಟ್ಕೊಂಡ್ರು ಕೂಡ 3 ತಿಂಗಳಿಗೆ 1,50,000 ರೂಪಾಯಿ ಬರುತ್ತೆ. ಸೊ ಈ ರೀತಿಯಲ್ಲಿ 1,00,000 ರೂಪಾಯಿವರೆಗೂ ನಿಮಗೆ ಪ್ರಾಫಿಟ್ ಬರುತ್ತೆ. ನಂತರ ನೀವು ಆ ಅಮೌಂಟನ್ನು ಹಾಕಿ ಬೇರೆ ಬಿಸ್ನೆಸ್ಸನ್ನು ಮಾಡ್ಬೋದು. ಸೊ ನೋಡ್ಬೋದು ಫ್ರೆಂಡ್ಸ್, ನಮ್ಮ ಹತ್ರ ಅಮೌಂಟ್ ಇಲ್ಲ ಅಂತ ಹೇಳಿದ್ರೆ ಇರುವ ಅಮೌಂಟ್ನ ಇಟ್ಕೊಂಡು ಈ ರೀತಿಯ ಬಿಸ್ನೆಸ್ಸನ್ನು ನೀವು ಈಸಿಯಾಗಿ ಮಾಡ್ಕೊಳ್ಬೋದು. ನಿಮ್ಮ ಹತ್ರ ಇರುವಂಥ ಅಮೌಂಟ್ನಿಂದ ನಿಮ್ಮ ಹತ್ರ 10,000 ರೂಪಾಯಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ಸರಿ ಹೊಂದುವಂತೆ 10,000 ರೂಪಾಯಿನೂ ಕೂಡ ಲಾಸ್ ಆಗದೆ ಇರುವಂಥ ಯಾವುದೋ ಒಂದು ಬಿಸ್ನೆಸ್ಸನ್ನು ಮಾಡ್ಬೋದು. ಸೊ ಫ್ರೆಂಡ್ಸ್, ನೀವು ಈ ರೀತಿಯ ಮಿಷನನ್ನು ಅಮೆಝಾನ್ನಲ್ಲಿ ತಗೊಳ್ಬೋದು. ಸೊ ಫ್ರೆಂಡ್ಸ್, ನಾನು ನಿಮಗೆ ಇಲ್ಲಿ ಹೇಳ್ತಿರೋದು 3,800, ಅದಕ್ಕಿಂತ ಕಡಿಮೆಗೆ ನಿಮಗೆ ಈ ಮಿಷನ್ ಸಿಗುತ್ತೆ. ಸೊ ಫ್ರೆಂಡ್ಸ್, ನೀವು ಅಮೆಝಾನ್ ಫ್ಲಿಪ್ಕಾರ್ಟ್ನಲ್ಲೂ ಕೂಡ ಒಂದ್ಸರಿ ನೋಡ್ಕೊಳ್ಳಿ, ಅಲ್ಲಿ ಕಡಿಮೆ ರೇಟ್ಗೆ ಸಿಕ್ಕಿದ್ರೂ ಸಿಗ್ಬೋದು. ಸೊ ಫ್ರೆಂಡ್ಸ್, ಇದಕ್ಕಿಂತ ಸಣ್ಣದು ಕೂಡ ಸಿಗುತ್ತೆ, ಆದರೆ ಅದು ಮೆಟಲ್ ಮಾಡೆಲ್.
ಇದು ಸ್ಟೀಲ್ ಇಂದ ಆಗಿರೋದ್ರಿಂದ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಸೊ ಹಾಗೇನೆ ಫ್ರೆಂಡ್ಸ್ ಪ್ಲಾಸ್ಟಿಕ್ ನಲ್ಲೂ ಕೂಡ ಬರುತ್ತೆ, ಅದು ಇನ್ನೂ ಕಡಿಮೆ ರೇಟ್ ಗೆ ಸಿಗುತ್ತೆ. ಆದ್ರೆ ಫ್ರೆಂಡ್ಸ್ ಅದು ಹೆಚ್ಚು ಲೈಫ್ ಬರೋದಿಲ್ಲ. ನಿಮ್ಮ ಹತ್ರ ಅಮೌಂಟ್ ಕಡಿಮೆ ಇದ್ರೆ ಆ ರೀತಿಯದನ್ನು ಕೂಡ ನೀವು ತಗೊಂಡು ಅದರಿಂದನೂ ಕೂಡ ನೀವು ಪ್ಲಾನ್ ಮಾಡ್ಕೊಳ್ಬಹುದು. ಸೊ ಫ್ರೆಂಡ್ಸ್ ಇನ್ನೊಂದು ಬಂದ್ಬಿಟ್ಟು ವೆಜ್ ರೋಲ್ ಮೇಕಿಂಗ್ ಮಿಷನ್. ಸೊ ಫ್ರೆಂಡ್ಸ್ ನಿಮ್ಗೆ ಆಲ್ರೆಡಿ ವಿಡಿಯೋದಲ್ಲಿ ತೋರಿಸಿದೀನಿ, ತುಂಬಾ ಸಣ್ಣದು. ಆ ಮಿಷನ್ ಕೂಡ ನಿಮ್ಗೆ 1500-1600 ರೂಪಾಯಿನಲ್ಲಿ ಸಿಗುತ್ತೆ. ಸೊ ಆ ಮಿಷನ್ ಅನ್ನು ಕೂಡ ನೀವು ತಗೊಂಡು ವೆಜ್ ರೋಲ್ ಮಿಷನ್ ಮತ್ತೆ ಫ್ರೆಂಚ್ ಫ್ರೈ ಮಿಷನ್, ಅಂದ್ರೆ ಫ್ರೆಂಡ್ಸ್ ವೆಜ್ ರೋಲ್, ಚಿಕನ್ ರೋಲ್, ಫ್ರೆಂಚ್ ಫ್ರೈ ಆ ರೀತಿದನ್ನ ನೀವು ತಗೊಳ್ಳಿ. ಅಂದ್ರೆ ಅದರಲ್ಲಿ ವೆಜ್ ಬೇಕಿದ್ರೆ ವೆಜ್ ಮಾಡಬಹುದು ನೀವು, ಇಲ್ಲ ಚಿಕನ್ ರೋಲ್ ಬೇಕಾದ್ರೆ ಚಿಕನ್ ರೋಲ್ ನ ಕೂಡ ಮಾಡಬಹುದು. ಸೊ ಫ್ರೆಂಡ್ಸ್ ಮೂರು ಐಟಮ್ಸ್, ಓನ್ಲಿ ಮೂರು ಐಟಮ್ಸ್, ಇದಕ್ಕೇನೆ ಹೆಚ್ಚು ಖರ್ಚಾಗೋದಿಲ್ಲ. ಹಾಗೇನೆ ಫ್ರೆಂಡ್ಸ್ ಸ್ಟಾಫ್ ಕೂಡ ಬೇಕಾಗೋದಿಲ್ಲ, ನೀವು ಮತ್ತೆ ನಿಮ್ಮ ಹೆಲ್ಪ್ ಗಾಗಿ ಒಬ್ಬ ಸೇಲ್ಸ್ ಪರ್ಸನ್ ಅನ್ನು ಇಟ್ಕೊಳ್ಬಹುದು. ಬಾಯ್ಸ್ ಆದ್ರೂ ಆಗಿರ್ಬೋದು ಇಲ್ಲ ಲೇಡೀಸ್ ಆದ್ರೂ ಆಗಿರ್ಬೋದು. ಸೊ ಅವರಿಗೆ ನೀವು ಒಂದು ತಿಂಗಳಿಗೆ 10,000 ಕೊಟ್ಕೊಂಡು ಈಸಿಯಾಗಿ ಆಫ್ಟರ್ನೂನ್ ಅಂದ್ರೆ ಸಾಯಂಕಾಲದ ಹೊತ್ತಿಗೆ ವೆಜ್ ರೋಲ್, ಚಿಕನ್ ರೋಲ್, ಈ ಫ್ರೆಂಚ್ ಫ್ರೈಸ್ ಈ ಮೂರು ಐಟಮ್ ಅನ್ನ ನೀವು ರೆಡಿ ಮಾಡಿ ಸಪ್ಲೈ ಮಾಡಬಹುದು. ಇದನ್ನ ಎಲ್ಲಿ ಮಾಡಬೇಕು ಅಂತ ಹೇಳಿದ್ರೆ, ಸುತ್ತಮುತ್ತಲು ಎಲ್ಲಿ ಕಾಲೇಜಸ್ ಇದೆಯೋ, ಹಾಗೇನೆ ಸಣ್ಣ ಮಕ್ಕಳು ಸ್ಕೂಲ್ಸ್ಗಳು ಎಲ್ಲಿ ತುಂಬಾ ಹೆಚ್ಚಾಗಿದೆಯೋ, ಹಾಗೇನೆ ಬಿಸ್ನೆಸ್ ಹೆಚ್ಚು ಎಲ್ಲಿ ಆಗುತ್ತೋ ಅದೇ ರೀತಿಯಲ್ಲಿ ಜನರು ಹೆಚ್ಚು ಇರುವಂತ ಏರಿಯಾದಲ್ಲಿ ನೀವು ಈ ಬಿಸ್ನೆಸ್ ಅನ್ನ ಮಾಡ್ಕೊಳ್ಳಿ. ನೀವು ರೇಟ್ ಅನ್ನ ಕಡಿಮೆ ಇಟ್ಕೊಂಡ್ರೆ ಯಾರೇ ಆದರೂ ಕೂಡ ತಗೊಳ್ತಾರೆ. ಸೊ ಫ್ರೆಂಡ್ಸ್ ನೀವು ಇದಕ್ಕೆ ಒಂದು ಸಣ್ಣ ಸ್ಟಾಲ್ ಟೈಪ್ ನಲ್ಲಿ ಇಟ್ಕೊಂಡ್ರೆ ಸಾಕು. ಸಿಟಿನಲ್ಲಿ ಹೆಚ್ಚಾಗಿ ಶಾಪ್ ನ ಕೊಡ್ತಾ ಇರ್ತಾರೆ, ಸಣ್ಣ ಸಣ್ಣ ಸ್ಟಾಲ್ ಅನ್ನ ಇಟ್ಕೊಂಡಿರೋರಿಗೆ ಹೆಚ್ಚು ರೆಂಟ್ ಏನೋ ಆಗೋದಿಲ್ಲ. ಸೊ ಫ್ರೆಂಡ್ಸ್ ಹಾಗೆ ನೀವು ರೆಂಟ್ ಅನ್ನ ತಗೊಂಡು ಅಲ್ಲಿ ಸ್ಟಾಲ್ ಅನ್ನ ಏರ್ಪಾಟ್ ಮಾಡ್ಕೊಂಡು ಈ ಮಿಷನ್ ಅನ್ನ ನೀವು ಇಟ್ಕೊಂಡು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು. ಸೊ ಫ್ರೆಂಡ್ಸ್ ನೀವು ಈ ಬಿಸ್ನೆಸ್ ಮೇಲೆ ಒಂದ್ಸರಿ ಗ್ರೌಂಡ್ ಸರ್ಚ್ ಮಾಡಿ ನಂತರ ನೀವು ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ. ಸೊ ಫ್ರೆಂಡ್ಸ್ ನೀವು ಇನ್ನೂ ಇದನ್ನ ಬೇರೆ ರೀತಿಯಲ್ಲಿ ಹೇಗೆ ಮಾರ್ಕೆಟಿಂಗ್ ಮಾಡ್ಕೊಳ್ಳೋದು ಅಂತ ನೋಡೋದಾದ್ರೆ, ನೀವು ನಿಮ್ಮದೇದ ವೆಬ್ಸೈಟ್ ಮಾಡಿ SSEO ಮಾಡ್ಕೊಂಡು ಗೂಗಲ್ ನಲ್ಲಿ ಬರೋ ತರ ಮಾಡ್ಕೊಂಡು ಡಿಜಿಟಲ್ ಮಾರ್ಕೆಟಿಂಗ್ ನ ಮಾಡಬಹುದು. ಓಕೆ ಫ್ರೆಂಡ್ಸ್, ಬಿಸ್ನೆಸ್ ಬಗ್ಗೆ ಡೈಲಿ ಅಪ್ಡೇಟ್ಸ್ ಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಪೇಜ್ ಗೆ ಜಾಯ್ನ್ ಆಗಿ ಬಿಸ್ನೆಸ್ ಅಪ್ಡೇಟ್ಸ್ ಗಳನ್ನ ಪ್ರತಿದಿನ ಪಡೆಯಿರಿ. ಓಕೆ ಫ್ರೆಂಡ್ಸ್, ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನೆ ನೀವು ಇದೇ ಮೊದಲ ಸರಿ ನಮ್ಮ ಯೂಟ್ಯೂಬ್ ಚಾನೆಲ್ ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.